ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ಮುಖಾಂತರ ಪರಿಸರ ಸಂರಕ್ಷಣೆಗೆ 10 ಸೂತ್ರಗಳು. 1ನೇ ಅಂಶ, ಸಮರ್ಪಕ ಕಸದ ವಿಲೇವಾರಿ ನಗರ ನೈರ್ಮಲೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ. 2ನೇ ಅಂಶ, ಗಿಡ ಮರಗಳನ್ನು ಬೆಳೆಸಿ ನಗರ ಸೌಂದರ್ಯವನ್ನು ಹೆಚ್ಚಿಸುವುದು. 3ನೇ ಅಂಶ, ನೆಟ್ಟ ಸಸಿಗಳನ್ನು ನಿಮ್ಮ ಮಕ್ಕಳಂತೆ ಸಂರಕ್ಷಿಸುವುದು. ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಪಾಲಿಸಬೇಕಾದಂತಹ ಅಂಶಗಳು. 4ನೇ ಅಂಶ, ಪ್ಲಾಸ್ಟಿಕ್, ರಬ್ಬರ್, ನಿರುಪಯುಕ್ತ ಕಬ್ಬಿಣ ಮುಂತಾದ ಘನ ತ್ಯಾಜ್ಯಗಳು ನಗರ ಸೌಂದರ್ಯಕ್ಕೆ ಮಾರಕ. ಅವುಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡುವುದು. 5ನೇ ಅಂಶ, ಪಾದರಸ, ರಾಸಾಯನಿಕಯುಕ್ತ ಚರಂಡಿ ನೀರು ಮತ್ತು ಆಸ್ಪತ್ರೆಗಳ ತ್ಯಾಜ್ಯ ನೀರಿನ ಮೂಲಕ ಕೃಷಿ ಭೂಮಿಯಲ್ಲಿ ಸೇರಿ ನಾವು ಸೇವಿಸುವ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರುತ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ನಾವು ಸೂಚಿಸಬೇಕಾದಂತಹ ಸಲಹೆಗಳು. 6ನೇ ಅಂಶ, ಪರಿಸರ ಜಾಗೃತಿ ಭಿತ್ತಿಪತ್ರಗಳನ್ನು ಜನಸಂಚಾರ ಮಾಡುವಂತಹ ಗೋಡೆಗಳಿಗೆ ಅಂಟಿಸಿ ಪರಿಸರ ಜಾಗೃತಿಯನ್ನು ಮೂಡಿಸುವುದು. ಜನಸಂಚಾರ ಅಧಿಕವಿರುವಂತಹ ಸ್ಥಳಗಳಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸುವುದರ ಮೂಲಕ ಜಾಗೃತಿಯನ್ನು ಮೂಡಿಸುವುದು. 7ನೇ ಅಂಶ, ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳುವುದು. ಪರಿಸರ ಸಂರಕ್ಷಣೆಗೆ ನಾವು ಸೂಚಿಸಬಹುದಾದಂತಹ ಸಲಹೆ ಸೂಚನೆಗಳು ಹಾಗೂ ಪಾಲಿಸಬೇಕಾದ ಅಂಶಗಳು. 8ನೇ ಅಂಶ, ಮನೆಯಲ್ಲಿ ಉತ್ಪಾದನೆ ಆಗುವ ಹಸಿ ಕಸ ಮತ್ತು ಒಣ ಕಸ ಎಂಬುದಾಗಿ ವಿಂಗಡಣೆ ಮಾಡಿ ಸೂಕ್ತ ರೀತಿಯಲ್ಲಿ ವಿಲೇವಾರಿಗೆ ಅವಕಾಶವನ್ನು ಮಾಡಿಕೊಡುವುದು. 9ನೇ ಅಂಶ, ಪ್ರತಿಯೊಬ್ಬರೂ ತಮ್ಮ ಮನೆಯಿಂದ ಯಾವುದೇ ಪ್ಲಾಸ್ಟಿಕ್ ಹೋಗದೇ ಇರುವಂತೆ ನೋಡಿಕೊಳ್ಳುವುದು. ಪ್ಲಾಸ್ಟಿಕ್ಕನ್ನು ದೊಡ್ಡ ಚೀಲದಲ್ಲಿ ಶೇಖರಿಸಿ ಒಂದೇ ಸಾರಿ ಪುನರ್ಬಳಕೆಗೆ ಅಥವಾ ವಿಲೇವಾರಿಗೆ ಅವಕಾಶ ಮಾಡಿಕೊಡುವುದು. ಪ್ರಬಂಧ ರಚನೆಯಲ್ಲಿ ನೀವು ತಪ್ಪದೇ ಇಂತಹ ಸಲಹೆಗಳನ್ನು ಸೂಚಿಸಿ. 10ನೇ ಅಂಶ, ಸ್ವಚ್ಛ ಸುಂದರ ಪರಿಸರ ಕಾಳಜಿ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ಳುವುದು. ಇದಾಗಿದೆ ಪ್ರಬಂಧ ರಚನೆಯಲ್ಲಿ ನಾವು ಸೂಚಿಸಬಹುದಾದಂತಹ ಪರಿಸರ ಸಂರಕ್ಷಣೆಗೆ 10 ಸೂತ್ರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು.